ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಎಪಿಸೋಡ್ ಆಫ್ ರಂಚ್ ಸಿಮ್ಯುಲೇಟರ್. ಕೊನೆಯ ಎಪಿಸೋಡಲ್ಲಿ ರಂಚ್ ಸಿಮ್ಯುಲೇಟರ್ಲ್ಲಿ ಏನೆಲ್ಲ ಮಾಡಿದ್ದು ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ಫೈನಲಿ ಬಂದು ಲಾಸ್ಟ್ ಎಪಿಸೋಡಲ್ಲಿ ನಾವು ಟ್ರೀನ ಬೆಳೆಸಿದ್ವಿ. ಓಕೆ, ಫೈನಲಿ ನಮ್ಮ ಇವತ್ತು ಏನೆಲ್ಲ ಮಾಡಬಹುದು ಅಂತ ಒಂದು ಪ್ಲ್ಯಾನಿಂಗ್ ಇಲ್ಲ. ಇವತ್ತು ನಾವು ಏನೆಲ್ಲ ಮಾಡ್ತೇವೆ ಅಂತೇಳಿ ಒಂದು ಕರೆಕ್ಟಾಗಿರೋ ಪ್ಲ್ಯಾನಿಂಗ್ ಇಲ್ಲ. ಡೈರೆಕ್ಟಾಗಿ ನಾನು ಇವತ್ತು ಸೀದಾ ಬರ್ತಾ ಇದ್ದೇನೆ, ಏನೋ ಒಂದು ಮಾಡಬೇಕು ಅಂತೇಳಿ. ಓಕೆ, ನೋಡೋ ಏನೆಲ್ಲ ಆಗುತ್ತೆ ಇವತ್ತಿನ ಎಪಿಸೋಡ್ ಅಂತೇಳಿ. ಸದ್ಯಕ್ಕೆ ನಮಗೆ ಕೊನೆ ಎಪಿಸೋಡ್ ನಮ್ಮಲ್ಲಿ ನಿಲ್ಲಿಸಿರುವಂಥದ್ದು ಈ ಟ್ರೀ ಬೆಳೆಸಿ ಒಂದಿಷ್ಟು ಬೆಳೀತಾ ಅಂತ ನೋಡ್ಲಿಕ್ಕಂತ ಅಲ್ಲಿ ಎಲ್ಲ ಸೆಟಪ್ ಎಲ್ಲ ಒಂದು ಬೇಸಿಕ್ಕಾಗಿ ಮಾಡಿಟ್ಬಿಡೋದು. ನಿಜವಾಗಿ ನಮಗೆ ಒಂದು ಟ್ರೈ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಎಲ್ಲ ಇರಲಿಲ್ಲ, ಬಟ್ ಒಂದು ಬೇಸಿಕ್ಕಾಗಿ ಏನೊಂದು ಪ್ಲ್ಯಾನಿಂಗ್ ಮಾಡ್ತೇವೆ, ಆ ರೀತಿ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಎಸ್, ಇರಲಿ, ಇವಾಗ ನೋಡಬೇಕು ಹೇಗೆಲ್ಲ ಬೆಳೆಯುತ್ತೆ ಇದು ಟ್ರೀ ಅಂತೇಳಿ. ಸದ್ಯಕ್ಕೆ ಅದು ಇನ್ನೂ ಸ್ಟೇಜ್ ಅಂದರೆ ಏನು ಬೆಳೆಯುವ ಸ್ಟೇಜಲ್ಲೇ ಇದೆ, ಅದು ಇನ್ನೂ ಬೆಳೆದು ದೊಡ್ಡದಾಗಿದೆ. ಸದ್ಯಕ್ಕೆ ನೋಡ್ಕೊಂಡು ಅದರದ್ದು ಪರ್ಸೆಂಟೇಜ್ ಬಂದು ಇನ್ನೂ ತುಂಬ ಕಮ್ಮಿ ಇರ್ಬೋದು. ಜೊತೆಗೆ ನನಗೆ ಉಳಿದಿರುವ ಅಕ್ಕಪಕ್ಕ ಏನು ಉಳಿದಿರುತ್ತೆ ನೋಡಿದ್ವಿ, ಅಲ್ಲೆಲ್ಲ ಸ್ವಲ್ಪ ನಾನು ಏನು ಇದ್ರೂ ಹಾಕ್ತಾ ಇದ್ದಾನೆ, ಅಂದರೆ ಟ್ರೀ ಉಳಿದ ಟ್ರೀನ ಹಾಕ್ತಾ ಇದ್ದಾನೆ. ನೋಡೋ ಇವತ್ತಿನ ಎಪಿಸೋಡಲ್ಲಿ ಏನೇಳಾಗುತ್ತೆ ಅಂತೇಳಿ. ಇನ್ನಷ್ಟು ಸುಮಾರು ವಿಚಾರಗಳನ್ನ ಇವತ್ತು ನಾವು ಪ್ಲ್ಯಾನಿಂಗ್ ಎಲ್ಲ ಮಾಡಲಿಕ್ಕೊಂಡು, ಅಂದರೆ ಸಡನ್ಲಿ ಪ್ಲ್ಯಾನಿಂಗ್ಸ್ ಎಲ್ಲ ಇದು, ಅಂದರೆ ಒಂದು ಪ್ರೀ ಪ್ಲ್ಯಾನ್ ಏನು ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡಿರೋ ಅಂಥದ್ದನ್ನು ಎಲ್ಲ ಸಡನ್ಲಿ ಪ್ಲ್ಯಾನ್. ಓಕೆ, ನೋಡೋ ಏನಾಗುತ್ತೆ ಅಂತೇಳಿ ಸದ್ಯಕ್ಕೆ ಇವತ್ತು. ಫೈನಲಿ ನಾನು ಈಗ ಟ್ರೀ ಹತ್ರ ಬರ್ತಾ ಇದ್ದೇನೆ. ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಟ್ರೀ ಒಂದು ಲೆವೆಲ್ಗೆ ಬೆಳೀತಾ ಉಂಟು. ಹಾಗೆ ನಮಗೆ ಬೆಳೆದು ಎಷ್ಟು ದೊಡ್ಡದಾಗುತ್ತೆ ಈ ಟ್ರೀಯಲ್ಲಿ, ಯಾವ ರೀತಿ ನಮಗೆ ರಿಸಲ್ಟ್ ಸಿಗುತ್ತೆ, ಇದು ನಿಜವಾಗಿ ಮರ ಕಡಿಯುವಂಥ ಟ್ರೀ ಯಾವ ಅಥವಾ ಬೇರೆ ಏನಾದರೂ ಪ್ರೊಡಕ್ಟ್ ಮಾಡಲಿಕ್ಕೆ ಅಂತ ಇರುವ ಟ್ರೀ ಅಂತ ಗೊತ್ತಿಲ್ಲ. ಓಕೆ, ಫೈನಲಿ ನಮಗೆ ಇವಾಗ ನಾವು ಹಳೆ ಮನೆ ಕಡೆ ಬರ್ತಾ ಇದ್ದಾವೆ. ಸದ್ಯಕ್ಕೆ ಟೈಮ್ ನೋಡ್ತಾ ಇದ್ರೆ 1916, ಅಂದರೆ ಹತ್ರ ಮಲ್ಗೋ ಟೈಮ್ ಆಗ್ತಾ ಬಂತು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಅಕೌಂಟ್ ಪ್ರೆಸ್ ಮಾಡ್ಕೊಳ್ಬೋದು. ಎಸ್, ಇಲ್ಲಿ ಸುಮಾರು ಕೆಲಸಗಳು ಬಾಕಿ ಉಳ್ಕೊಂಡಿದೆ. ಇದನ್ನು ಯಾವತ್ತು ಮಾಡೋಂತ ಗೊತ್ತಿಲ್ಲ ನನಗೆ, ಬಟ್ ಆದಷ್ಟು ಬೇಗ ಮಾಡಲಿಕ್ಕೆ ಫಿನಿಷ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಹೊರಗಡೆ ಸುತ್ತಮುತ್ತ ಜೀವರು ಮಳೆ ಬೇರೆ ಬರ್ತಾ ಉಂಟು, ಸಿಡಿಲು ಗಾಳಿ ಎಲ್ಲ ಒಟ್ಟಾರೆ ಬರ್ತಾ ಉಂಟು. ನೋಡ್ತಾ ಇದ್ದೀರಾ ನೀವು? ಎಸ್, ಇದು ಗುಂಡಿ ಉಂಟಲ್ಲ, ಹೌದು. ಎಸ್, ಇರಲಿ. ಓಕೆ, ನಾವು ಇವಾಗ ಸದ್ಯಕ್ಕೆ ರೆಸ್ಟ್ ಮಾಡಿ ಸೆಕೆಂಡ್ ಡೇ ಇನ್ನೊಂದೇನ ನಾವು ಕಂಟಿನ್ಯೂ ಮಾಡಬೇಕು. ಆದರೆ ಇಲ್ಲಿ ಆಚೆಚ್ಚು ಓಡಾಡೋದಕ್ಕೆ ನಮ್ಗೆ ಅಷ್ಟೊಂದು ಲೈಟ್ನ ವ್ಯವಸ್ಥೆ ಇಲ್ಲದಿರೋ ಕಾರಣ ನಾವು ಇಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕಾಗಲ್ಲ. ನಾನು ಟೈಮ್ ನೋಡ್ತಾ ಇದ್ದೇನೆ ಯಾವಾಗ ನಿದ್ದೆ ಮಾಡೋದು ಅಂತೇಳಿ, ಯಾಕಂದರೆ ನಿದ್ದೆ ಮಾಡದೆ ನಮ್ಗೆ ಏನು ಕೆಲಸವನ್ನು ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಯಾಗೂ ಈಗೂ ಏನೋ ಮಾಡಿಕೊಂಡು ನಿದ್ದೆ ಅಂತ ಬರೋ ಚಾನ್ಸೇ ಇಲ್ಲ. ನೋಡ್ತಾ ಇದ್ರೆ ಟೈಮ್ ಆಗಿಲ್ಲ, ಅದಕ್ಕೂ ನಿದ್ದೆ ಬರಲ್ಲ. ಇವಾಗ ನಮಗೆ ಬೇರೆ ಆಪ್ಷನ್ ಇಲ್ಲ, ಆಚೆಚೆ ಹೋಗಿ ಸ್ವಲ್ಪ ಲೈಟ್ಸ್ ಎಲ್ಲ ಆನ್ ಮಾಡ್ಕೊಂಡು ಬರುವ. ಆದರೆ ಮಳೆ ಅಂತೂ ಸಖತ್ ಜೋರಾಗಿ ಬರ್ತಾ ಇದೆ. ನೋಡ್ತಾ ಇದ್ರೆ ಅಯ್ಯೋ ಕರ್ಮ, ಸ್ವಲ್ಪ ಲೇಟ್ ಆದರೆ ಕಾಣೋದು ಕೂಡ ಇಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಓಕೆ, ನೋ ಪ್ರಾಬ್ಲಮ್, ಒಂದು ಲೈಟ್ ಅಂತ ಉರಿದೋಯ್ತು. ಇಲ್ಲಿವರೆಗೆ ನಾನು ಇಲ್ಲಿಗೆ ಒಂದು ಲಿಂಕಿಂಗ್ ಸಿಸ್ಟಮನ್ನು ಕೊಟ್ಟಿಲ್ಲ ಲೈಟಲ್ಲಿ, ಅಂದರೆ ಒಂದು ಸ್ವಿಚ್ ಹಾಕಿದರೆ ಎಲ್ಲ ಲೈಟ್ ಉರಿಯುವಂಥ ಒಂದು ವ್ಯವಸ್ಥೆನ ಇಡೀ ಕಂಪ್ಲೀಟ್ ರಾಂಚಿಗೆ ಮಾಡಿಲ್ಲ ನಾನು. ಬಟ್ ಅದು ಮಾಡಬೇಕಿತ್ತು, ತುಂಬ ಲೇಟಾಗೋಯ್ತು. ಯಾಕಂದರೆ ನೋಡಿ, ಈ ರೀತಿಯೆಲ್ಲ ಹುಡ್ಕೊಂಡು ಹೋಗ್ಬೇಕು. ಅಯ್ಯಯ್ಯೋ, ಕತ್ಲಾಯ್ತು ಗುರು, ಕತ್ಲಾದ ಮೇಲೆ ಏನೂ ಕಾಣೋದಿಲ್ಲ. ಎಂಥ ಸಾವು ಮರೀತು, ಎಂಥ ಕಾಣೋದಿಲ್ಲ. ಸದ್ಯಕ್ಕೆ ನಾನು ರಿಟರ್ನ್ ಹೋಗ್ತಾ ಇದ್ದೇನೆ, ಯಾಕೆಂದರೆ ಏನೂ ಕಾಣೋದಿಲ್ಲ ಅಲ್ಲಿ. ಎಂಥ ಮಾಡೋದು, ಎಂಥ ಕಾಣೋದೇ ಇಲ್ಲ, ಕಂಟ್ರೋಲ್ ಎಂಥ ಮಾಡೋದು. ಸದ್ಯಕ್ಕೆ ನಾನು ರಿಟರ್ನ್ ಹೋಗೋದು ಬೆಸ್ಟ್, ಯಾಕಂತ ಹೇಳಿದರೆ ನಾವು ನಿದ್ದೆ ಮಾಡೋದು ಬೆಸ್ಟ್. ಯಾಕಂದರೆ ಟೈಮ್ ಆಗೋಯಿತು, ಇನ್ನೇನಿದ್ರು ನಾವು ನೆಕ್ಸ್ಟ್ ಡೇ ನೋಡುವ, ಯಾಕಂತ ಹೇಳಿದ್ರೆ ಅಲ್ಲಿ ಏನೂ ಕಾಣ್ತಾ ಇರಲಿಲ್ಲ ನನಗಂತೂ. ಓಕೆ, ಫೈನಲಿ ನಾವು ಇನ್ನೊಂದು ದಿನ ಸೆಕೆಂಡ್ ಡೇ ಬರ್ತಾ ಇದ್ದಾವೆ, ಅಂದರೆ 47ನೇ ದಿನ ನಮ್ಮ ರಾಂಚಲ್ಲಿ 47ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ನೋಡ್ತಾ ಇದ್ದಾರೆ ಲೈಟ್ಸನ್ನು ಆಫ್ ಮಾಡೋ ಅನಿಸುತ್ತೆ, ತುಂಬ ಡಾರ್ಕಾಗಿ ಬರ್ತಾ ಇದೆ. ಓಕೆ, ಸೂಪರ್ ವಿಷಯ, ಲೈಟ್ ಅಂತ ಆಫ್ ಆಗೋಯಿತು. ಇವಾಗ ನಾವು ಟ್ರೀ ಕಡೆ ಒಂದು ಸ್ವಲ್ಪ ನೋಡಬೇಕಿದೆ, ಟ್ರೀ ಎಲ್ಲಿವರೆಗೆ ಬಂದಿದೆ ಅಂತೇಳಿ. ಸೆಕೆಂಡ್, ನಮಗೆ ಈ ಲಾಕ್ಸ್ ಇರುತ್ತಲ್ಲ, ನಾವು ಏನು ವುಡ್ ಲಾಕ್ ಲಾಸ್ಟ್ ಟೈಮ್ ಕಟ್ ಮಾಡಿದ್ದೇವೆ, ಅದಕ್ಕೊಂದು ಸಪ್ರೇಟ್ ಪ್ಲೇಸನ್ನು ಇವತ್ತು ನಾನು ಒಂದು ಫಿಕ್ಸ್ ಮಾಡ್ತೇನೆ. ಅಂದರೆ ಒಂದು ಪ್ಲೇಸಲ್ಲಿ ನಾವು ವುಡ್ಡನ್ನು ಕಟ್ ಮಾಡುವಂಥದ್ದು. ಇದನ್ನು ಲೈಟೆಲ್ಲ ಒಂದು ಸೆಟಪ್ ಮಾಡಬೇಕಿತ್ತೆ, ನಾನು ಅದನ್ನು ಮಾಡ್ತಾ ಇದ್ದೇನೆ. ಸ್ವಲ್ಪ ಇದನ್ನು ಮಾಡ್ಕೊಂಡು ಫಿನಿಷ್ ಮಾಡು ಆಯಿತಾ. ಇದು ಆ್ಯಕ್ಚುಲಿ ಒಂದು ಸ್ವಿಚ್ಚಲ್ಲಿ ಎಂಟೈರ್ ನಿಮಗೆ ರಾಂಚನ್ನು ಉರಿಸುವಂಥ ಒಂದು ಪ್ಲ್ಯಾನಿಂಗ್, ದೊಡ್ಡ ಯೋಜನೆ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಇದಕ್ಕೆ. ನೋಡಿ, ಇಲ್ಲೆಲ್ಲ ಲೈಟೆಲ್ಲ ಕನೆಕ್ಷನ್ ಮಾಡ್ಕೊಂಡು ಹೋಗಬೇಕು. ಮಾಡ್ಕೊಂಡು ಹೋದ ಮೇಲೆ ನಿಮಗೆ ಒಂದು ಮಟ್ಟಿಗೆ ಎಲ್ಲ ಫಿನಿಷ್ ಆಗೋಗುತ್ತೆ. ನೋಡಿ, ಇದೆಲ್ಲ ಲೈಟ್ಸ್ ಎಲ್ಲೆಲ್ಲ ಲೈಟ್ಸ್ ಎಲ್ಲ ಇರುತ್ತೆ ಅಲ್ಲೆಲ್ಲ ನಾವು ಲಿಂಕ್ ಮಾಡ್ಕೊಂಡು ಹೋಗಬೇಕು. ಒಂದು ಸ್ವಿಚ್ಚಲ್ಲಿ ಎಂಟೈರ್ ನಿಮಗೆ ಕಂಪ್ಲೀಟ್ ರಾಂಚ್ ಉರಿಸಬೇಕು ಅಂತಾದರೆ ಒಂದು ಮಟ್ಟಿಗೆ ನೀವು ಕೆಲಸ ಮಾಡಬೇಕಾಗುತ್ತೆ. ಕೆಲಸ ಮಾಡಿದರೆ ಮಾತ್ರ ಸದ್ಯಕ್ಕೆ ನಾವು, ಓ ಮೈ ಗಾಡ್, ಇದು ಲಿಂಕ್ ಆಗಿಲ್ಲ ಅನ್ಸುತ್ತೆ, ಉರಿಸ್ತಾ ಇದಷ್ಟೇ. ಓಕೆ, ನೋಡುವ, ಲಿಂಕ್ ಆಯ್ತಲ್ಲ. ಎಸ್, ಡಿಸ್ಕನೆಕ್ಟೆಡ್ ಕನೆಕ್ಟೆಡ್ ಲೈಟ್ಸು ಪರ್ಷ್ಯ.
ಓಕೆ, ಹಾಗೆ ನಾವು ಎಲ್ಲ ಕಡೆ ಮಾಡ್ಕೊಂಡು ಬರಲೇಬೇಕು. ಇದನ್ನು ಮಾಡಿಕೊಂಡ್ರೆ ಮೇಲೆ ನಿಮಗೆ ಒಂದು ಲೈಟಲ್ಲಿ ಎಲ್ಲ ಉರಿಯುತ್ತೆ. ಇದು ನಮಗೆ ತುಂಬ ಹೆಲ್ಪ್ ಆಗುತ್ತೆ, ಯಾಕಂದರೆ ಕತ್ಲೆಯಲ್ಲಿ ನಾವು ಉರಿಸ್ಕೊಂಡು ಹೋಗೋದಕ್ಕಾಗಲ್ಲ. ತುಂಬ ಹೆಲ್ಪ್ ಆಗುವಂಥ ಒಂದು ಫೀಚರ್ ಆ್ಯಕ್ಚುಲಿ ಇದು. ಎಸ್, ನೋಡೋ ಏನಾಗುತ್ತೆ ಅಂತೇಳಿ, ಜಸ್ಟ್ ಒಂದು ನೋಡ್ಕೊಂಡು ಬನ್ನಿ. ಓಕೆ, ಫೈನಲಿ ನಮಗೆ ಲೈಟ್ಸನ್ನು ಒಂದು ಮಟ್ಟಿಗೆ ಉರಿಸಿ ಆಯಿತು. ಓಕೆ, ಇವಾಗ ನಾನು ಲೈಟ್ಸ್ ಆನ್ ಆಫ್ ಮಾಡ್ಕೊಳ್ಬೋದು. ಎಸ್, ಆನ್ ಆಗೋದ್ರೆ ನೋಡ್ತಾ ಇದ್ದಾರೆ ಎಲ್ಲ ಉರಿತಾ ಉಂಟು. ಅಂದರೆ ಎಲ್ಲ ಅಂತೇಳಿದರೆ ನಾನು ಏನೆಲ್ಲ ಲಿಂಕ್ ಮಾಡಿದ್ದೇನೆ ಅದನ್ನು ಟೋಟಲಾಗಿ ನಾವು ನೆಕ್ಸ್ಟ್ ಟೈಮಿಂದ ಎಲ್ಲವನ್ನು ಉರಿಸ್ತೇವೆ. ಎಲ್ಲ ಎಂಟೈರ್ ರಾಂಚ್ ಒಂದು ಮನೆ ಹತ್ರ ಇರುತ್ತೆ, ಅಲ್ಲಿಂದ ಡೈರೆಕ್ಟಾಗಿ ಲಿಂಕ್. ಓಕೆಲ್ಲ, ಸದ್ಯಕ್ಕೆಲ್ಲ ಫಿನಿಶ್ ಆಗೋಯಿತು. ಸದ್ಯಕ್ಕೆ ಫೈನಲಿ ಗಿಡದ ಹತ್ತಿರ ಬರ್ತಾ ಇದ್ದಾವೆ. 55% ಆಗಿದೆ, ಅಂದರೆ 55%ಅಲ್ಲಿ ಈ ಗಿಡ ಇದೆ ಅಂತ ಹೇಳಿದರೆ 100% ಆಗುವ ಎಷ್ಟು ದೊಡ್ಡದಾಗ್ಬೋದು? ಏನಿಲ್ಲ, ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗ್ಬೋದು ಅನಿಸುತ್ತಲ್ಲ. ಅಂದರೆ ಇದರಲ್ಲಿ ಏನು ನಾವು ಟ್ರೀ ಎಲ್ಲ ಏನೋ ಪ್ರೊಡಕ್ಷನ್ ಮಾಡ್ಬೋದಾ ಇದರಲ್ಲಿ ಇಷ್ಟು ಸಣ್ಣ ಗಿಡದಲ್ಲಿ? ಗೊತ್ತಿಲ್ಲ, ನಾನು ನೋಡಬೇಕಷ್ಟೇ ಇದರಲ್ಲಿ ಏನು ರಿಸಲ್ಟ್ ಸಿಗುತ್ತೆ ಅಂತೇಳಿ. ಸದ್ಯಕ್ಕೆ ನಾನು ಈ ವುಡ್ಡನ್ನು, ವುಡ್ ಏನು ಲಾಕ್ಸ್ ಇರುತ್ತೆ ನೋಡಿ, ಇದನ್ನು ತೊಗೊಂಡು ಹೋಗಿ ಇಲ್ಲಿ ಸೆಟಪ್ ಮಾಡುವಂಥ ಒಂದು ಪ್ಲ್ಯಾನಿಂಗ್ ಇದ್ದೇನೆ. ಈ ಜಾಗ ಹೀಗೂ ಖಾಲಿ ಇದೆ, ತುಂಬ ಖಾಲಿ ಇದೆ. ಇಲ್ಲಿ ಸೆಟಪ್ ಮಾಡಿ ಕಂಪ್ಲೀಟಾಗಿ ನಾವು ಏನು ಮಾಡ್ಬೋದು, ಈ ಒಂದು 3-4 ಮಿಷಿನ್ ಅಥವಾ ಈ 3 ಮ್ಯಾಕ್ಸಿಮಮ್ 3 ಮಿಷಿನನ್ನು ಹಾಕಿ ಇಲ್ಲಿ ಒಂದು ರೀತಿ ನಾವು ಪ್ಲ್ಯಾಂಕ್ಸನ್ನು ರೆಡಿ ಮಾಡುವಂಥ ಒಂದು ಪ್ಲ್ಯಾಂಟ್ಸ್ ಥರ ಮಾಡ್ಬೋದು. ಪ್ಲ್ಯಾಂಕ್ಸನ್ನು ರೆಡಿ ಮಾಡುವಂಥ ಒಂದು ಪ್ಲೇಸ್ ಥರ ಮಾಡ್ಬೋದು. ಮಿಲ್ ಅಂತ ಹೇಳ್ಬೋದಲ್ಲ ಇದಕ್ಕೆ, ನಿಮ್ಗೆ ಗೊತ್ತಿರುತ್ತೆ ವುಡ್ಡನ್ನು ಕಟ್ ಮಾಡೋ ಜಾಗ ಮಿಲ್ ಅಂತ ಕರೀತಾರೆ. ಸೇಮ್ ಅದೇ ರೀತಿ ನಿಮಗೆ ಈ ಕಟ್ ಮಾಡಿ ಶೀಟ್ಗಳನ್ನಾಗಿ ಮಾಡುತ್ತೆ ಅದು. ಟೋಟಲಾಗಿ ಒಂದು ಮಿನಿಮಮ್ ಆದರೂ 3 or 4 ಬೇಕೇ ಬೇಕು ಏನು ಕಟ್ ಮಾಡುವಂಥ ಮಿಷಿನ್. ಮತ್ತು ತುಂಬ ಹಳೆ ಮಿಷಿನೆಲ್ಲ ಬೇಡ, ತುಂಬ ಒಂದು ರೀತಿ ಲೇಟೆಸ್ಟ್ ಆಗಿರುವಂಥ ಅಡ್ವಾನ್ಸ್ಡ್ ಮಿಷಿನನ್ನು ತೊಗೊಳ್ಬೇಕಿದೆ. ಸದ್ಯಕ್ಕೆ ನಾವು ಇನ್ನೂ ನಮ್ಮ ಹತ್ರ ಅಡ್ವಾನ್ಸ್ಡ್ ಮಿಷಿನ್ ಇಲ್ಲ, ಅದನ್ನು ತರಬೇಕು ಆದಷ್ಟು ಬೇಗ. ಅದಕ್ಕೆ ಹತ್ರ ಏನು $900 ಏನಿರುತ್ತೆ, ಒಂದಕ್ಕೆ ಅದನ್ನು ತರಬೇಕು, ತಂದು ಅಲ್ಲಿ ಸೆಟಪ್ ಮಾಡಬೇಕು. ಅದನ್ನೆಲ್ಲ ನಿಮಗೆ ತೋರಿಸ್ತಾನೆ ಹೇಗೆ ಸೆಟಪ್ ಮಾಡೋದು ಏನು ಕತೆ ಅಂತೇಳಿ. ಆ್ಯಂಡ್ ಆಮೇಲೆ ನಮ್ಮ ರಿಸಲ್ಟ್ ತುಂಬ ಫಾಸ್ಟಾಗಿ ಸಿಗುತ್ತೆ, ಅಂದರೆ ತುಂಬ ಫಾಸ್ಟಾಗಿ ಲಾಕ್ಸ್ಗಳು ರೆಡಿ ಆಗುತ್ತೆ. ಆ್ಯಂಡ್ ಜೊತೆಗೆ ಗೊತ್ತಿರುತ್ತಲ್ಲ ಎಲ್ಲವನ್ನು ಸೀದಾ ಎತ್ಕೊಂಡು ಬರುವಂಥದ್ದು. ಓಕೆ, ಸೂಪರ್ ವಿಷಯ, ಏನೂ ಮಾಡೋಕ್ಕಾಗಲ್ಲ. ಎಸ್, ಇವಾಗ ಇಲ್ಲಿ ನಮ್ಮ ಹಳೆ ಗಾಡಿನ ಎತ್ಕೊಂಡು ಹೋಗ್ತಾನೆ. ಈ ಗಾಡಿ ಕತೆ ಕೇಳಲೇಬೇಡಿ ಗುರು, ವರ್ಷ ಹೋದಾಗೆ ಅಲ್ಲ, ದಿನ ದಿನ ಅಂತ ಹೇಳೋದಕ್ಕಾಗಲ್ಲ, ವರ್ಷ. ಈ ರಾಂಚ ಬಂದು ಸುಮಾರು ವರ್ಷಗಳಾಗೋಯ್ತಲ್ಲ, ವರ್ಷ ಹೋದ ಹಾಗೆ ಈ ಗಾಡಿ ತುಂಬ ಕೆಟ್ಟದಾಗ್ತಾ ಹೋಗುತ್ತೆ. ಅದು ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಅದು ಏನು ತಲೆ ಇಟ್ಕೊಂಡು ಇಂಜಿನಿಯರ್ಸ್ಗಳು ಈ ಡಿಸೈನ್ ಮಾಡ್ತಾರಂಥ ವೆಹಿಕಲ್, ಈ ಗಾಡಿದು ಡಿಸೈನ್ ಮಾಡ್ತಾರಂತ ಗೊತ್ತಿಲ್ಲ. ತುಂಬ ಕೆಟ್ಟದಾಗಿರುವಂಥ ಗಾಡಿ. ಓ ಮೈ ಗಾಡ್, ಇದನ್ನು ಓಡಿಸ್ಬೇಕು ಅಂತ ಆದರೆ ಉಂಟಲ್ಲ, ತಾಳ್ಮೆ ಅಂತೂ ಜಾಸ್ತಿ ಇರಲೇಬೇಕು ನಿಮಗೆ. ತಾಳ್ಮೆ ಇಲ್ಲಾಂದರೆ ಈ ಗಾಡಿನ ತೆಗೆದು ಬಿಸಾಡಿ ನೀವು ಬೇರೆ ಗಾಡಿಯಲ್ಲಿ ಹೋಗ್ಬೋದು, ಯಾಕಂದರೆ ಅಷ್ಟೊಂದು ಕೆಟ್ಟದಾಗಿರೋ ಆ ಒಂದು ಏನು ಗಾಡಿ ಕಂಟ್ರೋಲರ್ಸ್ ಅಂತ ಹೇಳ್ಬೋದು, ಒಂದು ಬ್ರೇಕ್ ಇಲ್ಲ, ಒಂದು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಅಟ್ ಲೀಸ್ಟ್ ಇದನ್ನು ನಾವು ಒಂದು ಏನಾದರೂ ಮಾಡಿಫೈ ಮಾಡ್ಬೋದು ಅಂತ ಹೇಳಿದರೆ ಅದೂ ಇಲ್ಲ. ಒಂದು ಫಿಕ್ಸ್ಡ್ ಅಂತ ಕೊಟ್ಟಿರ್ತಾರೆ, ಅದು ಮುಂದೆ ಹಿಂದೆ ಹೋಗಿ ಉಂಟಲ್ಲ. ನಮ್ಮ ಪೇಷನ್ಸ್ ಲೆವೆಲೇ ಡೌನ್ ಆಗೋಗಿರುತ್ತೆ, ಎಲ್ಲ ಹಾಳಾಗೋಗುತ್ತೆ ಅಷ್ಟೊಂದು ಕೆಟ್ಟದಾಗಿರೋ ಒಂದು ಈ ಏನು ಈ ಗಾಡಿಯ ಕಂಟ್ರೋಲ್ ಸಿಸ್ಟಮ್ಸು. ಅದಕ್ಕೋಸ್ಕರ ನಾನು ಈ ಗಾಡಿನ ಯಾವತ್ತೂ ಓಡಿಸೋದಿಲ್ಲ. ಸದ್ಯಕ್ಕೆ ನಾನು ಇದು ಫೈನಲ್ ಮಾಡಿ ಇದನ್ನು ಸೇಲ್ ಮಾಡಿಬಿಡಬೇಕು, ತುಂಬ ಕೆಟ್ಟದಾಗಿರೋ ಗಾಡಿ ಮುಂಚೆನೇ ಹೇಳಿದ್ದೇನೆ. ಎಸ್, ನಮ್ಮ ಹತ್ರ ಇರುವಂಥ ಎಲ್ಲ ವೆಹಿಕಲ್ಗಳಲ್ಲಿ ತುಂಬ ಕೆಟ್ಟದಾಗಿರೋ ವೆಹಿಕಲ್ ಅದೊಂದೇ, ಅದಕ್ಕೆ ಏನು ಕಂಟ್ರೋಲೇ ಸಿಗಲ್ಲ, ಹೋಗ್ತಾನೇ ಇರುತ್ತೆ ಒಳ್ಳೆ ಇದರಾಗಿ, ಹೋಗಿ ಮತ್ತು ಯಾವುದೇ ರೀತಿ ಕಂಟ್ರೋಲ್ ಸಿಗಲ್ಲ. ಹಿಂದಕ್ಕೆ ತೆಗೆಯುವಷ್ಟು ಅಷ್ಟೇ, ಮುಂದಕ್ಕೆ ತೆಗೆಯುವಾಗಲೂ ಅಷ್ಟೇ, ಒಂದು ಏನು ಸ್ಮೂತ್ನೆಸ್ ಇಲ್ಲ ಅಂತ ಹೇಳ್ಬೋದು ಈ ಗಾಡೀಲಿ. ಓಕೆ, ಫೈನಲ್ ಇರಲಿ, ಆ ವಿಷಯನ ಟಾಪಿಕನ್ನು ಬಿಟ್ಬಿಟ್ಟು ನಾವು ಸೀದಾ ಹೋಗ್ತಾ ಇದ್ದೇವೆ. ಈಗ ನಮಗೆ ನೋಡಿ ಇಲ್ಲಿ ವ್ಲಾಗ್ಸನ್ನು ಹಾಕ್ಬೋದು. ಏನು ಗೊತ್ತಾ, ಈಗ ಲಾಕ್ಸನ್ನು ತಂದು ಇಲ್ಲಿ ಸೆಟಪ್ ಮಾಡ್ಬೋದು ನಾನು. ಇವಾಗ ಪ್ಲ್ಯಾಂಕ್ಸ್ ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ನಾನು ಇವಾಗ ಒಂದು ಸ್ಯಾಂಪಲನ್ನು ಮಾಡುವಂಥದ್ದು. ಹೀಗೆ ನಮಗೆ 3 or 4 ಪಕ್ಕ ಮಾಡ್ಬೋದು. ಅಷ್ಟೊಂದು ಪ್ಲ್ಯಾಂಕ್ಸನ್ನು ರೆಡಿ ಮಾಡುವಂಥ ಒಂದು ವಿಷಯನ ಮಾಡಿಕೊಂಡ್ರೆ, ಸೆಟಪ್ಪನ್ನು ಮಾಡಿಕೊಂಡ್ರೆ ಸೂಪರ್ ವಿಷಯ ಅದು. ಅಟ್ ಎ ಟೈಮ್ 4 or 3 ನಾವು ಕೆಲಸ ಮಾಡ್ತಾ ಇದ್ದರೆ ಪ್ಲ್ಯಾಂಕ್ಸ್ಗಳು ತುಂಬ ಫಾಸ್ಟಾಗಿ ರೆಡಿ ಆಗುತ್ತೆ. ನಿಮಗೆ ಹೊರಗಡೆಯಿಂದ ತರಬೇಕು ಅಂತಲೇ ಇಲ್ಲ ನೀವು, ಯಾಕಂದರೆ ಅಷ್ಟೊಂದು ಮರಗಳನ್ನ ಕಡ್ದು ತಂದು ಹಾಕಬೇಕು, ಮತ್ತು ನಾವು ಬೆಳೆಸ್ತಾನೂ ಇರಬೇಕು ಮರಗಳನ್ನ.
ಓಕೆ, ಅದೆಲ್ಲ ನಿಮಗೆ ಆಗುತ್ತೆ ಆದಷ್ಟು ಬೇಗ. ನಾವು ಇನ್ನು ಮುಂದೆ ನಾವು ಡೈರೆಕ್ಟಾಗಿ ಹೋಗಿ ಶಾಪಿಂದ ಏನು ತರೋದಕ್ಕೆ ಆಗಲ್ಲ, ಯಾಕಂದರೆ ನಮ್ಮ ಹತ್ರ ದುಡ್ಡು ಅಷ್ಟೊಂದಿಲ್ಲ, ತುಂಬ ಶಾರ್ಟೇಜ್ ಆಗ್ತಾಯಿದೆ. ಇದ್ದ ಮರಗಳನ್ನೆಲ್ಲ ಕಟ್ ಮಾಡಿಕೊಂಡು ಒಂದಷ್ಟು ಮರಗಳನ್ನ ಬೆಳೆಸ್ಕೊಂಡು ಈ ರೀತಿ ಏನೋ ಒಂದು ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಿದೆ. ಇಲ್ಲಾಂದರೆ ಆಗಲ್ಲ, ಯಾಕಂದರೆ ಈವಾಗಲೇ ಸಾಲ ಮೇಲೆ ಸಾಲ ಆಗೋ ಈ ರಾಂಚಿ ಎಲ್ಲ ಫುಲ್ಲು ಲಾಭ ಇಲ್ಲದಿರೋ ನಷ್ಟದ ಕಂಪನಿ ಥರ ಹೋಗಿದೆ. ಓಕೆ, ಇವಾಗ ಏನು ಮಾಡೋಕ್ಕಾಗಲ್ಲ ನಾವು, ಬಟ್ ಏನೋ ಒಂದು ನಾವಾಗಿ ಮಾಡಬೇಕಿದೆ, ಅದಕ್ಕೋಸ್ಕರ ಏನೋ ಮಾಡ್ತಾ ಇದ್ದಾನೆ. ಇಲ್ಲಂದರೆ ರನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ರಾಂಚಲ್ಲಿ ನಿಮಗೆ ಕಂಪ್ಲೀಟಾಗಿ ಫೇಲ್ ಆದರೆ ಕ್ಲೋಸ್ ಆಗೋಗುತ್ತೆ. ನಿಮಗೆ ಯಾವ ರೀತಿ ಹೇಳೋದು, ಇದು ಮೈನಸ್ ಬ್ಯಾಲೆನ್ಸಿಗೆ ಹೋಗಲ್ಲ. ಒಂದು ವೇಳೆ ನೀವು ಕಂಪ್ಲೀಟಾಗಿ ಲಾಸ್ ಆಗಿ ಝೀರೋ ಆಗೋಗ್ಬಿಟ್ರೆ ಕಂಪ್ಲೀಟ್ ನಿಮ್ಮ ಇದು ಏನು ರಾಂಚ್ ಇರುತ್ತಲ್ಲ ಅದು ಕಂಪ್ಲೀಟ್ ಫೇಲ್. ಓಕೆ, ಸದ್ಯಕ್ಕೆ ನೋಡಿಕೊಂಡೆ ನಾನು ಇಲ್ಲಿರುವ ಇದನ್ನು ತಗೊಂಡು ಹೋಗ್ತಾಯಿದ್ದೇನೆ. ಏನು ಮೆಟಲ್ ಯಾಕೆ ಗೊತ್ತಾ, ಇಲ್ಲಿ ಟ್ಯೂಬ್ಲೈಟ್ಸ್ ಹಾಕ್ಬೇಕಲ್ವಾ, ಇಲ್ಲಿ ಲೈಟ್ಸ್ ಒಂದಿಲ್ಲ, ಮುಂಚೆನೇ ಡಾರ್ಕ್ ಡಾರ್ಕ್ ಇತ್ತು, ಅದನ್ನು ಕೂಡ ಇವಾಗ ಸರಿ ಮಾಡಿಸ್ತದೆ ನೋಡ್ತದ್ರಾ. ಓಕೆ, ಇವಾಗ ಒಂದು ಮಟ್ಟಿಗೆ ಲೈಟ್ಸ್ ಎಲ್ಲ ಉರಿತಾ ಉಂಟು, ಇದೊಂದು ಸೂಪರ್ ವಿಷಯ. ನೋಡೋ ಯಾವ ಮಟ್ಟಿಗೆ ಲೈಟ್ಸ್ ಉರಿಯುತ್ತೆ ಮತ್ತು ಯಾವ ಮಟ್ಟಿಗೆ ರಿಸಲ್ಟ್ ಕೊಡುತ್ತೆ ಅಂತೇಳಿ. ಸೂಪರ್ ವಿಷಯ ಇದು. ಓಕೆ, ಸಾಕು ಅನಿಸುತ್ತಲ್ಲ ಲೈಟ್ಸ್. ಓಕೆ, ಸಾಕು ಅನಿಸುತ್ತೆ ನನ್ನ ಪ್ರಕಾರ, ಜಾಸ್ತಿ ಬೇಡ ಅನಿಸುತ್ತೆ. ಯಾಕಂತ ಹೇಳಿದರೆ ನಿಮಗೆ ಜಾಸ್ತಿ ಲೈಟ್ ಆದರೆ ಅದೇ ರಿಫ್ಲೆಕ್ಟ್ ಹೊಡೆದು 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 ನಮ್ಮ ಕಣ್ಣಿಗೆ ನಮಗೆ ಕಾಣಿಸೋದು ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಓಕೆ, ಸಾಕು, ಇಷ್ಟು ಸಾಕು, ಕರೆಕ್ಟಾಗಿದೆ. ಬೇಡ ಅಂದರೆ ಬೇಕು ಅಂದರೆ ತೆಗಿಬೋದು. ಇವಾಗ ನಮ್ಮ ನೆಕ್ಸ್ಟ್ ಪ್ಲ್ಯಾನಿಂಗ್ಸ್ ಬಂದು ಸ್ವಿಚ್. ಸ್ವಿಚ್ ನಾರ್ಮಲ್ ಆಗಿ ಕಾಮನ್ ಬೇಕೇ ಬೇಕು, ಯಾಕಂದರೆ ಸ್ವಿಚ್ ಇಲ್ಲದೆ ನಮಗೆ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಸ್ವಿಚ್ಚನ್ನು ಎಲ್ಲಿ ಹಾಕಿದ್ದೇನೆ ಅಲ್ಲಿ ಹಾಕಿದ್ದೇನೆ, ಬಟ್ ಅದಕ್ಕೆ ಬೇಕಾಗುವಂಥ ಮೆಟೀರಿಯಲ್ ಇಲ್ಲ. ಓಕೆ, ತಂದಿದ್ದೇನೆ ಸದ್ಯಕ್ಕೆ ಮೆಟೀರಿಯಲ್ಸ್, ನೋಡುವ. ಓಕೆ, ಫಿನಿಶ್ ಆಗೋಯ್ತಾ? ಎಸ್, ಸದ್ಯಕ್ಕೆ ನೋಡಿಕೊಂಡೆ ಸ್ವಿಚ್ಚಿದ ಕೆಲಸ ಫಿನಿಶ್ ಆಗೋಯಿತು. ನಮಗೇನಿದ್ರು ನಿಮಗೆ ಸೀದಾ ಬಂದು ಡೈರೆಕ್ಟಾಗಿ ನಮ್ಮ ಈ ಸೆಟಪ್ಪನ್ನು ಫಿನಿಶ್ ಮಾಡಿ ಡೈರೆಕ್ಟಾಗಿ ನಾವು ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡುವಂಥದ್ದು. ಇಲ್ಲಿರೋ ಲಾಕ್ಸನ್ನೆಲ್ಲ ತಂದು ತಂದು ಹಾಕ್ತಾಯಿದ್ದಾನೆ. ಎಷ್ಟು ಫಾಸ್ಟಾಗಿ ಕೆಲಸ ಆಗುತ್ತೆ ಅಂತ ನೋಡುವ. ನಿಮಗೊಂದು ಐಡಿಯಾ ಸಿಗುತ್ತೆ ಅಂದರೆ ಎಷ್ಟು ಮಾಡ್ಬೋದು, ಇದರಲ್ಲಿ ನಾವು ಯಾವ ರೀತಿ ರಿಸಲ್ಟ್ ಅಂದರೆ ತೆಗಿಬೋದು, ಅಂದರೆ ಲಾಭ ಇದೆಯಾ ಎಲ್ಲ ನೋಡ್ಕೊಂಡು ನಾವು ಎಲ್ಲ ಪ್ಲಾನಿಂಗ್ ಮಾಡಿಕೊಂಡು ಇದನ್ನು ಒಂದು ಕರೆಕ್ಟಾಗಿ ಜಾರಿ ತರಬಹುದು. ಈಗ ಸದ್ಯಕ್ಕೆ ಬೇಡ, ಒಂದು ಮಾಡಿ ನಾವು ಎಲ್ಲ ನೋಡಿಕೊಂಡು ಹೇಗೆ ಮಾಡ್ಬೋದು ಅಂತ ನೋಡಿಕೊಂಡು ಮತ್ತೆ ನಾವು ಫೈನಲ್ ಮಾಡಬೇಕಷ್ಟೇ. ಎಸ್, ಸದ್ಯಕ್ಕೆ ನೋಡಿಕೊಂಡು ನಾನು ಇವಾಗ ಒಂದು ನೋಡಿಕೊಂಡೆಲ್ಲ ಮಾಡ್ತಾಯಿದ್ದೇನೆ. ಇದರದ್ದು ರಿಸಲ್ಟ್ ಹೇಗೆ ಸಿಗುತ್ತೆ ಅಂದರೆ ಎಷ್ಟು ಟೈಮ್ ವೆಯ್ಟ್ ಮಾಡಬೇಕು, ಅಷ್ಟೊತ್ತಿಗೆ ನಮಗೆ ಇನ್ನೊಂದು ಪ್ಲ್ಯಾಂಕ್ಸ್ ಇರುವಂಥ ಜಾಗ ಇದ್ದರೆ ಅಂದರೆ ಇನ್ನೊಂದು ಕಟ್ಟರ್ ಇದ್ದರೆ ಇದೆ ಕರೆಕ್ಟಾಗಿ ಬೇಗ ಆಗ್ಬೋದಿತ್ತು, ಹೀಗೆಲ್ಲ ನಮಗೆ ಒಂದು ಐಡಿಯಾ ಸಿಗುತ್ತಲ್ಲ ಅದಕ್ಕೋಸ್ಕರ. ಎಸ್, 1, 2, 3, 4 ಎಷ್ಟು ಆಯಿತು ಗೊತ್ತಿಲ್ಲ ಅದರಲ್ಲಿ, ಬಟ್ ಆಗ್ತಾ ಉಂಟು ಮಾತ್ರ. ನೋಡುವ, ಒಂದು ರೀತಿ ನಿಮಗೆ ಅದು ಫಸ್ಟ್ ಜನ್ರೇಷನ್ ಮೇ ಬಿ ಅಂದರೆ ಹೇಳಿ ಅಡ್ವಾನ್ಸ್ಡ್ ನಿಮಗೆ ಕಟ್ಟರ್ ಅಲ್ಲ, ಅದು ಒಂದು ಬೇಸಿಕ್ ಕಟ್ಟರ್ ಅಂತ ಹೇಳ್ಬೋದು. ಅದಕ್ಕೂ ನಿಮಗೆ ಸ್ಟಾರ್ಟಿಂಗ್ ಟೈಮಲ್ಲಿ ತಂದಿರುವಂಥದ್ದು ನಮಗೆ ಅಷ್ಟೊಂದು ಯೂಸ್ ಇಲ್ಲದೆ ಇರೋದರಿಂದ ಕಾರಣ ನಾರ್ಮಲಾಗಿ ಬಿದ್ದುಕೊಂಡಿದೆ, ಯಾಕಂದರೆ ನಾವು ಯೂಸ್ ಮಾಡ್ತಾ ಇರಲಿಲ್ಲ ಇಲ್ಲಿವರೆಗೆ. ಬಟ್ ಪ್ರೆಸೆಂಟ್ ಈಗಿಂದ ನಾವು ಯೂಸ್ ಮಾಡ್ತಾ ಇದ್ದೇನೆ, ಯಾಕಂದರೆ ಅಷ್ಟೊಂದು ಲಾಕ್ಸನ್ನು ಕಟ್ ಮಾಡ್ಕೊಂಡು ತಂದು ಹಾಕ್ತೇನೆ ನಾನು. ಎಸ್, ಆದರೆ ಇದನ್ನು ನಾವು ಯೂಸ್ ಮಾಡೋದಕ್ಕಿಂತ ಸೇಲ್ ಮಾಡೋದು ಬೆಸ್ಟ ಅಂತ ಈ ಏನು ಕಟ್ಟರನ್ನು, ಯಾಕಂತ ಹೇಳಿದರೆ ಇದು ಏನು ಕೊಟ್ಟ ರಿಸಲ್ಟ್ ಅಷ್ಟೊಂದು ಚೆನ್ನಾಗಿಲ್ಲ, ಔಟ್ಪುಟ್ಟು ನಾವು ಕೊಡೋ ಎಫರ್ಟ್ಸ್ಗೆ ರಿಸಲ್ಟ್ ಅಷ್ಟೊಂದು ಇದೆಯಿಲ್ಲ. ನೋಡಿ, ವೇಟ್ ಮಾಡಬೇಕು ಒಂದು, ಮತ್ತು ತುಂಬ ಫಾಸ್ಟಾಗಿ ಹೋಗೋಲ್ಲ, ನೋಡ್ತಾ ಇದ್ದೀರಾ ಎಲ್ಲ ಹೋಗ್ತಾ ಇರುತ್ತೆ, ಮತ್ತು ನಿಮಗೆ ಏನು ಮೇ ಬಿ ನನ್ನ ಪ್ರಕಾರ ಟೈಮನ್ನು ತುಂಬ ಇದು ವೇಸ್ಟ್ ಮಾಡ್ತಾ ಇರುತ್ತೆ ವೇಟ್ ಮಾಡಿಕೊಂಡು. ಏನಿಲ್ಲ, ನಿಮಗೆ ತುಂಬ ಫಾಸ್ಟಾಗಿದ್ದರೆ ಒಂದು 4 ಹಾಕಿದರೆ ಇನ್ನಷ್ಟು ಸ್ಪೀಡಾಗಿ ನಾವು ಕೆಲಸನ ಮಾಡ್ಬೋದು, ಇನ್ನಷ್ಟು ಸ್ಪೀಡ್ ಮಾಡ್ಬೋದು, ಇನ್ನಷ್ಟು ಸ್ಪೀಡಾಗಿ ಪ್ಲ್ಯಾಂಕ್ಸನ್ನು ರೆಡಿ ಮಾಡ್ಕೊಳ್ಬೋದು. ಓಕೆ, ನೋಡ್ತಾ ಇದ್ದಾನೆ ಏನೊಂದು ಮಾಡಲಿಕ್ಕೆ. ನೋಡು, ಅದಷ್ಟು ಬೇಗ ಇದನ್ನು ಕಟ್ ಮಾಡಿಕೊಂಡು ಪ್ಲ್ಯಾಂಕ್ಸಾಗಿ ಮಾಡಿಕೊಳ್ಳುವ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಓಕೆ ಗೈಸ್, ಫೈನಲಿ ನಮಗೆ ಬೇಕಾಗುವಂಥ ಒಂದು ಸೆಟಪ್ಪನ್ನು ಮಾಡ್ಕೊಂಡಿದ್ದೇವೆ, ನೋಡ್ತಾ ಇದ್ದೀರಾ. ಅದು ಸಿಂಗಲ್. ಈಗ ನಾನು ಡೈರೆಕ್ಟಾಗಿ ಶಾಪಿಗೆ ಹೋಗಬೇಕು, ಶಾಪಿಗೆ ಹೋಗಿ ನಮಗೆ ಒಂದಿಷ್ಟು ಏನು ಮೆಟೀರಿಯಲ್ಸ್ ಬೇಕಾಗುತ್ತೆ ಅದನ್ನೆಲ್ಲ ತರಬೇಕು. ಸದ್ಯಕ್ಕೆ ಇಲ್ಲಿರೋ ಪ್ಲ್ಯಾಂಕ್ಸನ್ನು ತೆಗಿತಾ ಇದ್ದಾನೆ. ಈ ಪ್ಲ್ಯಾಂಕ್ಸನ್ನು ತೆಗೆದುಬಿಟ್ಟು ನಾವು ನಮಗೆ ಬೇಕಾಗಿರೋ ಜಾಗದಲ್ಲಿ ಹಾಕುವ. ಸದ್ಯಕ್ಕೆ ಈ ಪ್ಲ್ಯಾಂಕ್ಸ್ ನಮಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಸ್ವಲ್ಪ ನೀಟ್ ಮಾಡಲಿಕ್ಕೆ ಅಂತ ಒಂದು ಪ್ಲ್ಯಾನಿಂಗ್ ಉಂಟು, ಬೇಗ ನೀಟೆಲ್ಲ ಮಾಡಬೇಕು. ಸದ್ಯಕ್ಕೆ ಇದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಹೊರಡ್ತಿದ್ದೇವೆ. ಓಕೆ, ಫೈನಲಿ ನಾವು ಗಾಡಿ. ಓ ಮೈ ಗಾಡ್, ಈ ಗಿಡ ಎಷ್ಟು ದೊಡ್ಡದಾಗಿದೆ,
ಓ ಓ ಓ, ನಾನು ನೋಡಿ ಅಲ್ಲ. ಅಲ್ಲ, ಇಷ್ಟು ಬೇಗ ಇಷ್ಟು ದೊಡ್ಡದಾಯ್ತಾ? ನನ್ನ ಪ್ರಕಾರ 50 ತುಂಬ ದೊಡ್ಡದೇ. ಓ ಮೈ ಗಾಡ್, 95 ಆಗಿದೆ. 95 ಆದರೂ ನನ್ನ ಪ್ರಕಾರ ನೋಡಿ, 95 ಆದರೂ ಮರ ಬೆಳೀತಾ ಇಲ್ಲ, ಇಷ್ಟೇ ದೊಡ್ಡದಾಗು. ಅಂದರೆ ನನ್ನ ಪ್ರಕಾರ ಇದನ್ನು ಕಟ್ ಮಾಡಿ ಯೂಸ್ ಮಾಡಲಿಕ್ಕೆ ಉಂಟಾ, ಮಾಡ್ಬೋದಾ ನಾವು, ಅಥವಾ ಇನ್ನೂ ಜಾಸ್ತಿ ಬೆಳೀತಾ ಹೋಗುತ್ತಾ? ಗೊತ್ತಿಲ್ಲ ನನಗೆ, ವರ್ಷ ವರ್ಷ ಆದಾಗೆ. ಬಟ್ ಅದೇನೋ ನನಗೂ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ನಾವು ಹೊರಗಡೆ ಹೋಗಿ ಬರಬೇಕು. ಇವ ಅಂತಿದ್ದು ಮರ ಅಂತೂ ಬೆಳೆದಿದೆ ಅಂತ ಕ್ಲಿಯರ್ ಆಗೋಯಿತು. ಮರ ಕಂಪ್ಲೀಟ್ ದೊಡ್ಡದಾಗಿ ಬೆಳೆದಿದೆ ಅಂತ ನಿಮ್ಗೆ ಕ್ಲಿಯರ್ ಆಗೋಯಿತು. ಆದರೆ ಇದು ಇನ್ನಷ್ಟು ಬೆಳೀತಾ, ಅಥವಾ ಇದನ್ನು ಕಟ್ ಮಾಡಿದರೆ ಇದರಲ್ಲಿ ಪ್ಲ್ಯಾಂಕ್ಸ್ಗಳು ಬರುತ್ತಾ, ಅಥವಾ ಇದು ಬೇರೆ ಯಾವುದಕ್ಕಾದ್ರೂ ಯೂಸ್ ಮಾಡಲಿಕ್ಕೆ ಆಗುತ್ತಾ? ಒಟ್ಟಾರೆ ಕನ್ಫ್ಯೂಷನ್ ಅಲ್ಲಿ ಉಂಟು ನಮಗೆ. ಎಸ್, ಸದ್ಯಕ್ಕೆ ನೋಡ್ಕೊಂಡು ಇಲ್ಲಿ ಒಂದಷ್ಟು ನಮಗೆ ಫ್ಯೂಲ್ ಹಾಕ್ಕೊಳ್ಬೇಕು. ಫ್ಯೂಲ್ ಟ್ಯಾಂಕ್ ಬೇಕಿದ್ದ ಆಯಿತಾ? ಓಕೆ, ಇದು ಟ್ಯಾಂಕ್ ಹಾಕಬೇಕು ಅಂತ ನಾನು ಹೇಳ್ತೇನೆ. ನಾವು ಇವತ್ತು ಒಂದು ಬೇರೆ ಕಡೆ ಹೋಗ್ತಾ ಇದ್ದಾವೆ. ಅಂದರೆ ನಮಗೆ ಇಲ್ಲಿವರೆಗೆ ನಾನು ಸುಮಾರು ದಿನ ಆಚೆ ಹೋಗಿಲ್ಲ. ಇವಾಗ ರಿಟರ್ನ್ ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ. ರೀಸನ್ ಬಂದು ನಮ್ಮ ಫ್ಯೂಲ್ ಟ್ಯಾಂಕ್, ಸಾರಿ, ಏನು ಫ್ಯೂಲ್ ಟ್ಯಾಂಕ್ ಖಾಲಿಯಾಗಿದೆ. ಯಾವುದರದ್ದು ಏನು, ನಾವು ಇದು ಕ್ರೂಡ್ ಆಯಿಲ್ ತೆಗಿತಾ ಇದ್ವಿ ಗೊತ್ತಲ್ಲ, ಅದರಲ್ಲೊಂದು ಫ್ಯೂಲ್ ಟ್ಯಾಂಕ್ ಇದೆ. ಈ ಕ್ರೂಡ್ ಆಯಿಲ್ಗೆ ರನ್ ಮಾಡೋದಕ್ಕೆ ಒಂದು ಫ್ಯೂಲ್ ಟ್ಯಾಂಕ್ ಇದೆ. ಅದನ್ನು ನಾನು ಇವಾಗ ಲೋಡ್ ಮಾಡಬೇಕು. ಯಾಕಂತ ಹೇಳಿದರೆ ಅದು ಜನ್ರೇಟರ್, ಅದು ಜನ್ರೇಟರ್ ಅಂತ ಹೇಳೋದಕ್ಕಾಗಲ್ಲ. ಅದು ಮಿಷಿನ್ ರನ್ ಮಾಡಲಿಕ್ಕೆ ಅಂತ ಇರುವಂಥ ಒಂದು ಸಣ್ಣ ಭಾಗ. ಓಕೆ, ಯಾವುದು ಫ್ಯೂಲು ಕ್ರೂಡ್ ಆಯಿಲ್ ತೆಗೆಯುವಂಥ ಜಾಗದಲ್ಲಿ ಒಂದು ಸಣ್ಣ ಭಾಗ ಫ್ಯೂಲ್ ಟ್ಯಾಂಕ್, ಯಾವುದು ಮಿಷಿನ್ ರನ್ ಮಾಡೋದಕ್ಕೆ ಇರುವಂಥ ಒಂದು ಸ್ಪೇಸ್ ಅದು. ಓಕೆ, ಈ ಮಿಷಿನ್ ಥ್ರೂ ನಮಗೇನೆ ನಮಗೆ ಇದು ಆಗುವಂಥದ್ದು, ಯಾವುದು ಕ್ರೂಡ್ ಆಯಿಲ್ನ ತೆಗೆಯುವಂಥ ಒಂದು ವಿಷಯ ಇರುತ್ತೆ. ಅದಕ್ಕೋಸ್ಕರ ಸದ್ಯಕ್ಕೆ ನಾನು ಇದನ್ನು ಏನು ತೊಗೊಂಡು ಲೋಡ್ ಮಾಡ್ತಾ ಇದ್ದೇನೆ. ಒಂದಷ್ಟು ನಮಗೆ ಇದು ಕ್ಯಾನ್ಗಳು ಬೇಕಾಗ್ಬೋದು, ಯಾಕಂದರೆ ಅದು ಎಷ್ಟು ರಿಕ್ವೈರ್ಮೆಂಟ್ಸ್ ಕೇಳ್ತದೆ ಏನು ಕತೆ ಅಂತ ಗೊತ್ತಿಲ್ಲ. ನಮ್ಮ ಹತ್ರ ಬೇರೆ ಯಾವುದೇ ರೀತಿಯ ಏನು ಇಂಧನ ಡೈರೆಕ್ಟಾಗಿ ಸಪ್ಲೈ ಮಾಡಲಿಕ್ಕೆ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಅಲ್ಲಿಗೆ ತುಂಬ ದೂರ ಉಂಟು, ಅದು ಕ್ರೂಡ್ ಆಯಿಲ್ ತೆಗೆಯುವಂಥ ಜಾಗ. ನಿಮ್ಗೆ ಗೊತ್ತಿರುತ್ತೆ, ಸುಮಾರು ಟೈಮ್ನ ಮುಂಚೆ ನಾವು ಹೋಗಿರುವಂಥದ್ದು. ಇವಾಗ ಒಂದಷ್ಟು ಬ್ಯಾರಲ್ಸ್ಗಳನ್ನ ತೊಗೊಂಡು ನಾವು ಕ್ರೂಡ್ ಆಯಿಲ್ನ ರಿಟರ್ನ್ ತರಬೇಕಿದೆ. ಯಾಕಂತ ಹೇಳಿದರೆ ನಿಮ್ಗೆ ನಾರ್ಮಲ್ ಗೊತ್ತಲ್ಲ, ಕ್ರೂಡ್ ಆಯಿಲ್ ಜಾಸ್ತಿ ಟೈಮ್ ಇರೋದು ಬೇಡ. ಯಾಕಂದರೆ ಅದಕ್ಕೆ ಈಗ ಮಾರ್ಕೆಟಲ್ಲಿ ಎಷ್ಟು ವ್ಯಾಲ್ಯೂ ಉಂಟು ಅಂತಲೂ ಗೊತ್ತಿಲ್ಲ ನನಗೆ. ಅದನ್ನು ನೋಡ್ಕೊಂಡು ನಾವು ಇಮಿಡಿಯೇಟ್ಲಿ ಸೇಲ್ ಮಾಡೋದು ಒಳ್ಳೆಯದು. ಸದ್ಯಕ್ಕೆ ಇಲ್ಲಿಗೆ ಫ್ಯೂಲ್ ಕಮ್ಮಿ ಆಗಿತ್ತು, ಅದನ್ನು ಲೋಡ್ ಮಾಡ್ಕೊಂಡು ನಾವು ಇವಾಗ ಸೀದಾ ಹೊರಡ್ತದವೆ. ನೋಡ್ತಾ ಇರ, ನಮ್ಮ ಟ್ರೇಲರ್ನ ಕನೆಕ್ಟ್ ಮಾಡ್ಕೊಂಡು ಹೋಗಬೇಕು. ಅಯ್ಯಯ್ಯೋ, ಇದೆಂಥ ಕರ್ಮಗಳು, ಇದೊಂದು ಸೈಡ್ ಹಾಕ್ಬೇಕಿತ್ತಲ್ಲ, ಸುಮ್ಮನೆ ಡಿಸ್ಟರ್ಬ್ ಆಗ್ತಿರುತ್ತೆ. ಓಕೆ, ಇದನ್ನು ಸೈಡ್ ಮಾಡಲಿಕ್ಕೆ ಅಂತೂ ಆಗಲ್ಲ. ಇಲ್ಲ, ಓಕೆ, ಅದನ್ನು ಸೈಡ್ ಮಾಡಲಿಕ್ಕಂತೂ ಆಗಲ್ಲ. ನಾವು ಇವಾಗ ಡೈರೆಕ್ಟಾಗಿ ಗಾಳಿಲಿ ಹತ್ತೋದು ಒಳ್ಳೆ ಅನಿಸುತ್ತೆ. ಇದು ಲೋಡ್ ಆಯ್ತಲ್ಲ ಫ್ಯೂಲು? ಓಕೆ, ಫ್ಯೂಲ್ ಲೋಡ್ ಆಗಿದೆ. ಇವಾಗ ಟ್ರೈಲನ್ನು ಲೋಡ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಇದು ಗಾಡಿ ಎಷ್ಟು ಸ್ಮೂತ್ ಇದೆ ಅಂದರೆ, ಒಂದು ನಿಮಗೆ ಡ್ರೈವ್ ಮಾಡಿಕೊಂಡು ಚೆನ್ನಾಗಿ ಹೋಗ್ಬೋದು. ಬಟ್ ಆ ಗಾಡಿ ಒಂದು ಉಂಟು, ಮೈ ಗಾಡ್, ಅದರ ಕತೆ ಕೇಳಬೇಡಿವಿರಿ. ನೋಡಿ, ಇದು ಇಷ್ಟು ನಿಮಗೆ ನಿಮಗೊಂದು ಗ್ರಿಪ್ ಬೇಕಲ್ವಾ ಗಾಡಿನ ಓಡಿಸುವಾಗ? ಆ್ಯಂಡ್ ಅದು ಸ್ಟಾಪ್ ಆಗಬೇಕು ನೀವು ಹೇಳಿರೋ ಟೈಮಲ್ಲಿ, ಮತ್ತು ಸಿಕ್ಕಾಪಡೆ ಓಡ್ತಾನೆ ಇರೋದು, ಸ್ಟಾಪೂ ಇಲ್ಲ, ಏನು ಕರ್ಮನೂ ಇಲ್ಲ, ಅದೆಲ್ಲ ಇದ್ದರೆ ಆಗಲ್ಲ. ಓಕೆ, ಸದ್ಯಕ್ಕೆ ನೋಡ್ಕೊಂಡು ನಾವು ಇವಾಗಷ್ಟೇ ಹೊರಗಡೆ ಹೋಗ್ತಾ ಇದ್ದಾವೆ ಶಾಪಿಗೆ. ನಮಗೆ ಬೇಕಾಗುವಂಥ ವಸ್ತುಗಳನ್ನ ತಂದುಬಿಟ್ಟು ನಾವು ನೋಡುವ ಏನೆಲ್ಲ ಆಗುತ್ತೆ ಅಂತೇಳಿ. ಸದ್ಯಕ್ಕೆ ನಮಗೆ ಇಲ್ಲಿಗೆ ಹೋಗಲಿಕ್ಕೆ ಒಂದಷ್ಟು ಟೈಮ್ ತೊಗೊಳ್ಬೋದು. ನಮಗೆ ಬೇಕಾಗಿರುವಂಥದ್ದು ಬ್ಯಾರಲ್ಸ್ ತುಂಬ. ಓ ಅಯ್ಯಯ್ಯೋಯ್ಯೋ, ಅಂತ ಸಾವು ಮರಿದಂಥ ಕರ್ಮ. ಅಂದರೆ ನಮಗೆ ಬೇಕಾಗಿರುವಂಥದ್ದು ತುಂಬ ಬ್ಯಾರಲ್ಸ್ಗಳು, ಅಂದರೆ ಖಾಲಿ ಖಾಲಿ ಡಬ್ಬ ಬ್ಯಾರಲ್ಸ್, ಅದನ್ನು ತೊಗೊಂಡು ಹೋಗ್ತಾಯಿದ್ದಾನೆ. ಅಂದರೆ ಕ್ರೂಡ್ ಆಯಿಲ್ನ ಲೋಡ್ ಮಾಡ್ಕೊಂಡು ಬರಲಿಕ್ಕೆ ಅಂತೇಳಿ. ಸದ್ಯಕ್ಕೆ ಸ್ವಲ್ಪ ದೂರ ಇದೆ, ನೋಡ್ತಾ ಇದ್ದೀರಾ, ಹೋಗ್ತಾ ಇದ್ದಾವೆ. ಅಂದರೆ ಈ ಕ್ರೂಡ್ ಆಯಿಲ್ ತೆಗೆಯುವಂಥ ಜಾಗ ತುಂಬ ದೂರ ಇದೆ, ನಾವು ಅದಕ್ಕೆ ಡೈಲಿ ಹೋಗೋದಕ್ಕೆಲ್ಲ ಆಗಲ್ಲ, ಯಾಕಂದ್ರೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ನಾರ್ಮಲ್ ಸೀದಾ ಹೋಗಿ ಬರೋದಕ್ಕಾಗಲ್ಲ. ಓಕೆ, ಎಸ್, ಸದ್ಯಕ್ಕೆ ನಾವು ಸೀದಾ ಹೋಗ್ತಾ ಇದ್ದೇವೆ. ಅಂದರೆ ಸುಮಾರು ದೂರ ಇತ್ತಾಯ್ತು, ಆ್ಯಕ್ಚುಲಿ ಹೇಳುವಷ್ಟು ಹತ್ತಿರ ಇಲ್ಲ. ನಾನು ಕೂಡ ಸ್ವಲ್ಪ ಹತ್ತಿರ ಇರ್ಬೋದು ಅಂತ ಅಂದ್ಕೊಂಡೆ, ಬಟ್ ಇಲ್ಲ. ಈಗ ನಾವು ಕ್ರೂಡ್ ಆಯಿಲ್ ತರಲಿಕ್ಕೆ ಹೋಗ್ತಾ ಇಲ್ಲ, ಬದಲಾಗಿ ನಾವು ಇವಾಗ ಏನು ಕ್ರೂಡ್ ಆಯಿಲ್ ಇದ್ದು ಬ್ಯಾರಲ್ ತರಲಿಕ್ಕೆ ಹೋಗ್ತಾ ಇರುವಂಥದ್ದು. ಬಟ್ ಆ್ಯಕ್ಚುಲಿ ನಾವು ಇವತ್ತು ಸ್ಲೋ ಆಗಿ ಡ್ರೈವಿಂಗ್ ಮಾಡಿರೋದ್ರಿಂದ ನಿಮಗೆ ತುಂಬ ದೂರ ಇದ್ದಾಗೆ ಫೀಲ್ ಆಗುತ್ತೆ. ನಿಜವಾಗಿ ಎಷ್ಟೊಂದು ದೂರ ಇಲ್ಲ. ನಾವು ಟೂಲ್ಸ್ ಫ್ಯಾಕ್ಟ್ರಿ ಇದಕ್ಕೆ ಹೋಗ್ತಾ ಇರುವಂಥದ್ದು ಶಾಪಿಗೆ. ಅಂದರೆ ನಾವು ಇವತ್ತು ಕರೆಕ್ಟಾಗಿ ಡ್ರೈವ್ ಮಾಡ್ಕೊಂಡಿರೋದ್ರಿಂದ ಇಷ್ಟು ಟೈಮ್ ತೊಗೊಳುತ್ತೆ ನೋಡಿ, ಇಷ್ಟು ಟೈಮ್. ಅದಕ್ಕೆ ನಾವು ಯಾವತ್ತು ಇಷ್ಟೊಂದು ಟೈಮ್ ತೊಗೊಳಲ್ಲ, ಡ್ರೈವ್ ಮಾಡ್ಕೊಂಡು ಬರೋಲ್ಲ, ಸೀದಾ ರಾಕೆಟ್ ಥರ ಹಾರಿಸ್ಕೊಂಡೇ ಬರೋದು. ಓಕೆ, ಸದ್ಯಕ್ಕೆ ಇಲ್ಲಿ ನಿಲ್ಲಿಸ್ಬಿಟ್ಟು ಬೇಗ ಬೇಗ ನಮಗೆ ಲೋಡ್ ಮಾಡ್ಕೊಂಡು ಹೋಗಬೇಕು. ಅದೊಂದು ಕರಡಿ ಬರುತ್ತೆ, ಅದಕ್ಕೋಸ್ಕರ ಕತ್ಲೆ ಆಗ್ತಾ ಬಂದಾಗೆ ಕರಡಿ ಬರುತ್ತೆ. ಸುಮ್ಮನೆ ರಗಳಗಿರೋದೆಲ್ಲ ಬೇಡ. ಎಸ್, ನಮಗೆ ಬೇಕಾಗುವಷ್ಟು ಬ್ಯಾರಲ್ಸ್ಗಳನ್ನ ಲೋಡ್ ಮಾಡ್ಕೊಂಡು ಬರುವ, ಅಂದರೆ ತೊಗೊಳ್ಬೇಕು ಇವಾಗ.
ಈ ಬ್ಯಾರಲ್ಸ್ಗಳಿಗೆ ಎಷ್ಟು ದುಡ್ಡಾಗುತ್ತೆ ಅಂದರೆ ಅಷ್ಟೊಂದು ನಮಗೆ ಫ್ಯೂಲ್ ಸಿಗುತ್ತಾ, ಫ್ಯೂಲ್ ಸಿಗದ್ರೆ ತೊಂದರೆ ಇಲ್ಲ, ಉಳಿದ ಬ್ಯಾರಣ ಅಲ್ಲೇ ಇಟ್ಕೊಂಡು ಬರುವ, ಅಲ್ಲೇ ಇಟ್ಟು ಬರುವ ನಮಗೆ ನೆಕ್ಸ್ಟ್ ಟೈಮ್ಗೆ ಬೇಕಾಗುತ್ತೆ ಅದಕ್ಕೋಸ್ಕರ. ಓಕೆ, ಸದ್ಯಕ್ಕೆ ನೋಡ್ತಾ ಇದ್ರೆ ಇಲ್ಲಿ ಬ್ಯಾರಲ್ಸು ಎಲ್ಲೂ ಕಾಣ್ತಾ ಇಲ್ಲಲ್ಲ. ಓಕೆ, ಸಿಕ್ಕಿತ್ತು. ಓಕೆ, ಕಾಂಕ್ರೀಟ್ ಇದಲ್ಲ, ಇದು ಅಲ್ಲ. ಓಕೆ, ಇಲ್ಲೆಲ್ಲೂ ಇಲ್ವಾ? ಈ ಬ್ಯಾರಲ್ಸ್ ಎಲ್ಲೂ ಸಿಗ್ತಾ ಇಲ್ಲ ಗುರು. ಹಾಂ, ಓಕೆ, ಸಿಕ್ಕಿತು ಫೈನಲಿ ಬ್ಯಾರಲ್ಸ್ ಅಂತೂ ಸಿಕ್ಕಿತು. ಇವಾಗ ಇದೇ ಬ್ಯಾರಲ್ಸನ್ನು ಒಂದಷ್ಟು ತೊಗೊಂಡು ನಾವು ಸೀದಾ ಇಲ್ಲಿಂದ ಹೋಗಬೇಕು ಇಮಿಡಿಯೇಟ್ಲಿ. ಬ್ಯಾರಲ್ಸ್ ಬೇಕೇ ಬೇಕು, ಬ್ಯಾರಲ್ಸ್ ಇಲ್ಲಾಂದರೆ ಆಗೋದೇ ಇಲ್ಲ. ಓಕೆ, ಚೆಕೌಟ್ ಕೊಡ್ತಾ ಇದ್ದಾನೆ, ಎಷ್ಟು ದುಡ್ಡಾಗುತ್ತೆ ನೋಡ್ತಾ ಇದ್ದೀರ ನೀವು ಕೂಡ. 2500 ಹತ್ರ ತರೂ ಆಗಿದೆ. ಎಸ್, ನಮಗೆ ಬೇಕಾಗೋಷ್ಟು ಈ ಏನು ಎಸ್ ಇದನ್ನ ಇದ್ಕೊಂಡು ಹೋಗ್ತಾ ಇದ್ದಾವೆ. ಎಸ್, ಇರಲಿ, ಸದ್ಯಕ್ಕೆ ನೋಡಿಕೊಂಡು ಎಲ್ಲವನ್ನು ಫಿನಿಶ್ ಮಾಡಬೇಕು. ಇವಾಗೆಲ್ಲ ಲೋಡ್ ಮಾಡಿಕೊಂಡು ನಾವು ನೆಕ್ಸ್ಟ್ ಎಪಿಸೋಡ್ ಸಿಗುವ, ಯಾಕಂದರೆ ಇಲ್ಲಿ ನಾನು ಇಲ್ಲೇ ರೆಸ್ಟ್ ಮಾಡುವಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಯಾಕಂದರೆ ಆಗಲ್ಲ, ತುಂಬ ನಿಮಗೆ ಮನೆಗೆ ಹೋಗಬೇಕು, ರಿಟರ್ನ್ ಅಲ್ಲಿಂದ ನಮಗೆ ಕೆಲಸ ಮಾಡಬೇಕು, ರಿಟರ್ನ್ ಹೋಗಿ, ಅದೆಲ್ಲ ಆಗುವಂಥದ್ದಲ್ಲ. ಸದ್ಯಕ್ಕೆ ನಾನು ಇಲ್ಲೇ ಅಂದರೆ ನಮ್ಮ ರಾಂಚ್ ಬಿಟ್ಟು ನಾವು ಸುಮಾರು ದೂರ ಇರ್ತವೆ. ಸದ್ಯಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೇವೆ. ಇಲ್ಲೇ ಇದ್ದು ರಿಟರ್ನ್ ನಾವು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಬೇಕಿದೆ. ಯಾಕಂದರೆ ಹೇಳಿದರೆ ನಿಮಗೆ ನಾರ್ಮಲಾಗಿ ಕಂಟಿನ್ಯೂ ಮಾಡೋದಕ್ಕೆ ಆಗಲ್ಲ, ಈ ಕೆಲಸ ರಿಟರ್ನ್ ಸ್ಟಾರ್ಟಿಂಗ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಬ್ಯಾರಲ್ಸನ್ನು ಎಲ್ಲಿ ರೀಚ್ ಮಾಡಿಸ್ಬೇಕು ಅಲ್ಲಿ ಮುಟ್ಟಿಸಿ ನಂತರ ನಮ್ಮ ಉಳಿದ ಕೆಲಸಗಳು. ಸಿಗೋಣ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ. ಅಲ್ಲಿ ಟೇಕ್ ಕೇರ್, ಬಾಯ್.